ನಮಸ್ಕಾರ ನಿಮ್ಮೆಲ್ಲರಿಗೂ ರಾಜರುಚಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇವತ್ತೊಂದು ಡಯಟ್ ರೆಸಿಪಿ ತೊಗೊಂಡು ಬಂದಿದ್ದೀವಿ ನಾವು. ನೋಡಿದ ಕೂಡಲೇ ಇದೇನಪ್ಪ ಹಸಿರು ಹಸಿರು ಐತಿ, ಮ್ಯಾಲ ಗಾರ್ನಿಷಿಂಗ್ ಮಾಡಕತ್ತಿದ್ದಾರೆ, ಇದೇನು ಮಾಡಿದಾರೆ ಅಂತೇಳಿ ನೀವು ಅಂತಿರ್ಬೋದು. ಇದ್ರ ಒಳಗೆ ಜಾಸ್ತಿ ವಿಟಮಿನ್ ಬಿ ಅಂಶ ಐತಿ, ಮತ್ತು ನಮ್ಮ ಮೆದುಳಿಗೆ ಒಳ್ಳೆ ಶಕ್ತಿ ಕೊಡ್ತೈತಿದ. ಇದೊಂದು ಒಳ್ಳೆ ಡಯಟ್ ಪದಾರ್ಥ ಅಂತ ಹೇಳ್ಬೋದು. ಇದನ್ನು ನೋಡಿದ್ರೆ ಮೂಗು ಮುರಿಯೋ ಜನ ಜಾಸ್ತಿ ಇದ್ದಾರೆ, ಆದರೆ ಇದ್ರದ ಪೋಷಕಾಂಶಗಳನ್ನ ಗೊತ್ತಿದ್ದವ್ರ ಯಾರು ಬಿಡೋದಿಲ್ಲ. ಅದಕ್ಕೆ ಈ ರೆಸಿಪಿನ ನಿಮ್ಮ ಮುಂದೆ ನಾವು ತೊಗೊಂಡು ಬಂದಿದ್ದೀವಿ. ಈಗ ನಾವು ಅದಕ್ಕೆ ಅವಲಕ್ಕಿ ತೊಗೊಂಡಿದ್ದೀವಿ, ಇದೇ ಮೇನ್ ಇಂಗ್ರೀಡಿಯಂಟ್ಸ್ ನೋಡ್ರಿ. ಅದಕ್ಕೆ ಕೊಬ್ಬರಿ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಇಷ್ಟ ನಾಲ್ಕು ಐಟಮ್ ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀವಿ. ಇಷ್ಟಾದ ನಂತರ ಒಂದು ಜರಡಿ ಇಟ್ಟುಕೊಂಡು ಆ ಜರಡಿಗೆ ಅವಲಕ್ಕಿ ಹಾಕಿ ಮ್ಯಾಲಿಂದ ನೀರು ಹೊಯ್ಯಾಕತ್ತೀವಿ ನೋಡ್ರಿ. ಬರೇ ಮ್ಯಾಲಿಂದ ಅಷ್ಟು ನೀರು ಜಾಸ್ತಿ ಹಾಕಂಗಿಲ್ಲ, ಜಾಸ್ತಿ ಹೊತ್ತು ತೋಸಂಗಿಲ್ಲ, ಸ್ವಲ್ಪ ಕೈ ಆಡಿಸಿ ತೆಗೆದು ಬಿಡೋದ್ರಿ. ಉದುರು ಉದುರು ಬಿಡಿ ಬಿಡಿ ಅವಲಕ್ಕಿ ಚಂದ ಬರ್ತವೆ. ಮತ್ತು ಈ ಅವಲಕ್ಕಿ ರೆಸಿಪಿ ಏನೈತಲ್ಲ, ಇದು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದೈತ್ರಿ. ಮುಂಜಾನೆ ನಾಷ್ಟಕ್ಕೆ ಏನು ಮಾಡಲಿ ಅಂತೇಳಿ ಚಿಂತೆ ಮಾಡೋರಿಗೆ ಈ ಇಂಗ್ರೀಡಿಯೆಂಟ್ಸ್ ಭಾಳ ಉಪಯುಕ್ತ ಐತಿ. ಮತ್ತು ಡಯಟ್ ಮಾಡೋರಿಗೆ, ವಜನ ಕಡಿಮೆ ಮಾಡೋರಿಗೆ, ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಈ ರೆಸಿಪಿ ಅಂತೂ ಅತಿ ಉತ್ತಮ ಐತಿ. ಒಂದ್ಸಲ ಟ್ರೈ ಮಾಡ್ಬೇಕ್ರಿ, ಈ ಥರದ ರುಚಿನೂ ಹಂಗೆ ಐತಿ, ಆಮೇಲೆ ಇದು ನಮ್ಮ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದೈತಿ. ಅದಕ್ಕೆ ಈ ಹೊಸ ರೆಸಿಪಿನ ನಿಮ್ಮ ಮುಂದೆ ತೊಗೊಂಡು ಬರಾಕತ್ತಿದ್ದೀನಿ. ನಾವು ದಿವಸ ಅವಲಕ್ಕಿ ಮಾಡ್ತಿರ್ತೀವಿ, ಅದರೊಳಗನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಅದರಾಗ ನಮ್ಮ ಆರೋಗ್ಯದ ಕಡೆ ಈಗ ನಾವು ಜಾಸ್ತಿ ಲಕ್ಷ್ಯ ಕೊಡಬೇಕಾಗೈತಿ. ಅದ್ರ ಸಲುವಾಗಿ ಈ ರೆಸಿಪಿನ ಖಂಡಿತ ನೀವೆಲ್ಲರೂ ಮಾಡಿರಿ ಅಂತೇಳಿ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಈಗ ನಾವು ಹಸಿ ಕೊಬ್ಬರಿ ಹಾಕಕತ್ತೀವಿ, ಒಂದು ಮಿಕ್ಸರ್ ಜಾರ್ ಒಳಗೆ ಹಸಿ ಕೊಬ್ಬರಿ, ಆಮೇಲೆ ಹಸಿ ಮೆಣಸಿನಕಾಯಿ ಅವನ್ನೆಲ್ಲ ಮುರಿದು ಹಾಕೀವಿ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ. ಕೊತ್ತಂಬರಿ ನೀವು ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಈ ರೆಸಿಪಿ ಚಲೋ ಬರ್ತೈತಿ, ಕಲರ್ಫುಲ್ ಬರ್ತೈತಿ. ನಾವು ಕೊತ್ತಂಬರಿ ಹಾಕಿ ಈಗೆಲ್ಲ ಅದನ್ನು ಮಿಕ್ಸಿಗೆ ಮಾಡಿಟ್ಟುಕೊಂಡಿದ್ದೀವಿ. ಈ ಮಿಕ್ಸಿ ಮಾಡಿದ್ದ ಆ ಅವಲಕ್ಕಿಗೆ ಸೇರಿಸಿಬಿಡಾಕತ್ತೀವಿ ನೋಡ್ರಿ. ಕಲರ್ ನೋಡ್ರಿ ಎಷ್ಟು ಚಂದ ಬಂದೈತಿ, ಅದು ಮಸ್ತ್ ಬಂದೈತಿ, ಫುಲ್ ಗ್ರೀನ್ ಆಗೈತಿ, ಹಸಿರು ಹಸಿರು. ಈ ಅವಲಕ್ಕಿ ಎಲ್ಲ ನಮ್ಮ ಹಸಿರಾಗ್ತಾವೆ ಈಗ, ಯಾಕಂದರೆ ಕರಿಬೇವು ಕೊತ್ತಂಬರಿ ಜಾಸ್ತಿ ಹಾಕೀವಿ. ಹಿಂಗೆ ಮಿಕ್ಸ್ ಮಾಡಿಕೊಂಡ ಬರೀ ಮೊಸರು ಜೊತೆ ಹಂಗನೂ ತಿನ್ಬೋದು. ಬೇಡಪ್ಪ ನಮಗೊಂದು ಸ್ವಲ್ಪ ಒಗ್ಗರಣೆ ಇರಲಿ ಅಂತಂದ್ರೆ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು. ಬರೀ ಹಂಗಾರೆ ಒಗ್ಗರಣೆ ಹಾಕಿ ನಾವು ಅವಲಕ್ಕಿ ಮಾಡೋಣ. ಈಗ ಈ ಒಗ್ಗರಣೆ ಸಲುವಾಗಿ ಒಂದು ಪ್ಯಾನ್ ಇಟ್ಕೊಂಡಿವಿ. ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಹಾಕಂಗಿಲ್ಲ, ಅಷ್ಟು ಒಂದರಿಂದ ಎರಡು ಚಮಚೆ ಅಷ್ಟು ಎಣ್ಣೆ ಹಾಕಿ ಈಗ ನಾವು ಒಂದು ನಾಲ್ಕು ಕಾಳು ಜೀರಿಗೆ ಹಾಕೀವಿ. ಕಾದೈತಿ ಇಲ್ಲ ಎಣ್ಣೆ ನೋಡೋಕೆ, ಎಣ್ಣೆ ಕಾದೈತಿ, ಜೀರಿಗೆ ಹಾಕಿದ ನೋಡ್ರಿ. ಒಂದು ಚಮಚ ಜೀರಿಗೆ, ಒಂದು ಚಮಚ ಸಾಸಿವೆ, ಆಮೇಲೆ ಒಂದು ಐದಾರು ಕರಿಬೇವಿನ ಎಲೆ. ಇಷ್ಟು ಹಾಕಿದ ನಂತರ ಆ ಕರಿಬೇವಿನ ಎಲೆ ಚಟಪಟ ಅಂದ ಕೂಡಲೇ ಅರಿಶಿನ ಪುಡಿ. ಅರಿಶಿನ ಪುಡಿ ಒಳ್ಳೆ ಕಲರ್ ಕೊಡ್ತೈತಿ, ಅದು ಆರೋಗ್ಯಕ್ಕೆ ಒಳ್ಳೆಯದೈತಿ. ಆಮೇಲೆ ಫ್ಲೇವರ್ ಚಲೋ ಬರಲ್ಲ ಅಂತೇಳಿ ಒಂದು ಚಿಟಿಕೆ ಹಿಂಗಿನ ಪುಡಿ ಹಾಕಿವಿ ನೋಡ್ರಿ. ಹಿಂಗು ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಇದನ್ನು ನಾವು ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡಿಬಿಡೋದು ನೋಡ್ರಿ. ಇದು ಅವಲಕ್ಕಿ ಬಿಸಿ ಇರೋದಿಲ್ಲ. ಇದಕ್ಕೆ ನಾವು ಈಗ ಉಪ್ಪು ಸೇರ್ಸಾಕತ್ತಿದ್ದೀವಿ. ಉಪ್ಪು ಮೊದಲು ಯಾಕೆ ಸೇರಿಸಿಲ್ಪ ಅಂತಂದ್ರೆ ಅವಲಕ್ಕಿ ಮೆತ್ತಗಾಗ್ತಾವೆ, ಅದ್ರ ಸಲುವಾಗಿ ಉಪ್ಪು ಸೇರಿಸಿಲ್ಲ. ನಾವು ಸರ್ವ್ ಮಾಡಬೇಕಾದ್ರೆ ಉಪ್ಪು ಸೇರಿಸಿ ಸರ್ವ್ ಮಾಡಿಬಿಡಿದ್ರಿ. ಗೆಸ್ಟ್ ಬಂದಾಗೂ ಮಾಡಿಕೊಡೋಕೆ ಏನು ಹರ್ಕತ್ತಿಲ್ಲರಿ. ಒಳ್ಳೆಯ ರೆಸಿಪಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಇದೊಂದು ಟೈಪ್ ಡಿಫ್ರೆಂಟಾಗಿ ಕಾಣಿಸ್ತೈತಿ, ನೋಡೋರಿಗೆಲ್ಲ ಏನಪ್ಪ ಇದು ಹೊಸ ಚೀಸಾ ಅಂತೇಳಿ ಅಂತಾರೆ.
ರುಚಿಕಟ್ಟನೂ ಅಷ್ಟೇ ಇರ್ತೈತಿ. ಈಗ ಅದಕ್ಕೆ ರುಚಿ ಡಬಲ್ ಆಗಕ್ಕೆ ನಿಂಬೆ ಹಣ್ಣನ್ನು ನಾವು ರಸ ಹಿಂಡಾಕತ್ತೀವಿ ನೋಡ್ರಿ. ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದ್ರೆ ನಿಂಬೆಹಣ್ಣು ಜಾಸ್ತಿ ಹಾಕ್ರಿ, ಇಲ್ಲ ನಮಗೆ ಫ್ಲೇವರ ಮತ್ತು ಸ್ವಲ್ಪ ನಮಗೆ ಟೇಸ್ಟಿಗೆ ಇರಲಪ್ಪ ಅಂತಂದು ನೋಡಿ ನಿಂಬೆಹಣ್ಣು ರಸ ಹಾಕ್ರಿ. ಇಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಈ ನಮ್ಮದು ಅವಲಕ್ಕಿ ರೆಸಿಪಿ ರೆಡಿ ಆಯ್ತು ನೋಡ್ರಿ. ಡಯಟಿಷಿಯನ್ ಅವಲಕ್ಕಿ ರೆಸಿಪಿ ರೆಡಿ ಆಯ್ತು. ಈಗ ನಾವು ಸರ್ವಿಂಗ್ ಬೌಲ್ನಾಗ ಹಾಕ್ಕೊಂಡು ಈಗ ನಾವು ಅದನ್ನು ಗಾರ್ನಿಶಿಂಗ್ ಮಾಡಕತ್ತೇವ್ರಿ. ಗಾರ್ನಿಶಿಂಗ ಕೊಬ್ಬರಿ ತುರಿಲೇ ಮಾಡಕತ್ತೇವೆ ನೋಡ್ರಿ. ಎಷ್ಟು ಚೆಂದ ಕಾಣಿಸಕತ್ತೈತಿ ನೋಡ್ರಿ. ಅದು ಅದಕ್ಕೆ ಸೈಡನ್ನು ಒಂದು ನಿಂಬೆ ಹೋಳ ಇಟ್ಟು ಬಿಡ್ತೇನೆ ರೀ. ನದರ ಹಾಗೆಲ್ಲ ಭಾಳ ಚಲೋ ಆಗ್ತೈತಿ. ಬೇಕಾದ್ರೆ ಮತ್ತೊಂದರ ಹಿಂಡ್ಕೊಂಡು ತಿನ್ನಿರಿ, ನೀವು ಮಾಡಿರಿ, ನಿಮ್ಮ ಮನೆಯವ್ರಿಗೂ ಮಾಡಿ ಕೊಡ್ರಿ. ಆಮೇಲೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿರಿ. ತಪ್ಪನಿಲ್ಲದೆ ನೋಡಿರಿ ನಮ್ಮ ರಾಜರುಚಿ. ನಮಸ್ಕಾರ, ಧನ್ಯವಾದಗಳು.